ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಜೆಡಿಎಸ್ ಬಾಗಿಲು ಮುಚ್ಚುತ್ತಿದ್ದಂತೆ ಕಾಂಗ್ರೆಸ್ ಕದ ತಟ್ಟಿದ್ರ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್. ದಿಢೀರ್ ಕೆಎನ್ ರಾಜಣ್ಣ ಈ ರೀತಿ ಹೇಳಿಕೆ ಕೊಟ್ಟಿದ್ದಕ್ಕೆ ಈ ಸ್ಟೋರಿ ನೋಡ್ಕೊಂಬನಿ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ರಾಜಕಾರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಅದ್ಯಾವ ವೈಮನಸ್ ಕಾರಣದಿಂದ ಎಚ್ ಡಿ ಕುಮಾರಸ್ವಾಮಿ ತಮ್ಮದೇ ಪಕ್ಷದ ಮುಖಂಡ ಎಸ್ ಆರ್ ಶ್ರೀನಿವಾಸ್ ರವರನ್ನ ದೂರ ಮಾಡಿದ್ದಾರೆ. ಪದೇ ಪದೇ ವಾಸಣ್ಣನವರ ವಿರುದ್ಧ ಕಿಡಿಕಾರಿದ್ದು ಅಲ್ಲದೆ ಗುಬ್ಬಿ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕರನ್ನ ಸೃಷ್ಟಿ ಮಾಡಿ ಅದ್ದೂರಿ ಸಮಾವೇಶವನ್ನ ಕೂಡ ಶ್ರೀನಿವಾಸ್ ರವರನ್ನ ದೂರವಿಟ್ಟು ನಡೆಸಿದ್ದಾರೆ. ಇದೆಲ್ಲವುದನ್ನ ಮನಸ್ಸಲ್ಲಿಟ್ಟುಕೊಂಡ ಎಸ್ ಆರ್ ಶ್ರೀನಿವಾಸ್ ಈಗ ಕಾಂಗ್ರೆಸ್ ಪಕ್ಷದ ಕದ ತಟ್ಟಿದ್ದಾರೆ. ಹೌದು, ಗುಬ್ಬಿಯಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವೊಂದರಲ್ಲಿ ಕಾಂಗ್ರೆಸ್ ಮುಖಂಡ ಕೆಎನ್ ರಾಜಣ್ಣ ಸಮ್ಮುಖದಲ್ಲಿ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ, ನನಗೆ ಪಕ್ಷದ ಬಾಗಿಲು ಮುಚ್ಚಿದೆ, ನೀವೇ ನನಗೆ ಅಧಿಕಾರ ಕೊಡಬೇಕು, ಮುಂದಿನ ದಿನದಲ್ಲಿ ರಾಜಣ್ಣ ನನ್ನ ದೂರ ಆಗಲ್ಲ ಅನಿಸುತ್ತೆ, ಹೀಗೆಂದು ಕಾಂಗ್ರೆಸ್ ಪಕ್ಷ ಸೇರುವ ಮಹಾ ಸುಳಿವು ನೀಡಿದ್ರು. ಆ ನಿಟ್ಟಲ್ಲಿ ಇಬ್ರು ಜೊತೆಲಿ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ನನ್ನ ಪಕ್ಷದ ಬಾಗಿಲು ಮುಚ್ಚೇ ಇದೆ, ನಾನು ಎಲ್ಲಿಗೂ ಹೋಗಲಿ, ನಿಮ್ ತಗೆ ಬರ್ಬೇಕು, ನೀವೇ ಅಧಿಕಾರ ಕೊಡ್ಬೇಕಷ್ಟೇ. ನೀವು ಕೊಟ್ರೆ ಎಲ್ಲ ಉಂಟು, ಇಲ್ದಿದ್ರೆ ಅದೇ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ನನಗೆ ನಿನ್ ಮತ್ತೆ ಮಾನ್ಯತೆ ಕೊಡುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ನೀವೆಲ್ಲ ಭಾಷಣ ಕೇಳಿದಿರ, ನಾನು ಕೂಡ ಅದಕ್ಕೆ ಏನೇನು ಪೂರಕವಾಗಿ ಹೇಳ್ಬೇಕು ಅದೆಲ್ಲ ಹೇಳಿದೆ. ಮುಂದೆ ಆಯ್ತು, ಏನಾಗುತ್ತೆ ನೋಡೋಣ. ಇಬ್ರು ಸೇರಿ ಯಾವತ್ತು ನಿಮ್ಮ ವಿರುದ್ಧ ಬರ್ತಕ್ಕಂತ ಅವಕಾಶ ಯಾವತ್ತು ಕ್ರಿಯೇಟ್ ಆಗಲ್ಲ ಅಂತ ನನ್ನ ಒಳಗಿನ ಅಂತರಾತ್ಮ ಹೇಳ್ತಾ ಇದೆ. ಮುಂದೆ ಎಲ್ಲ ಜೊತೆಯಾಗಿ ಹೋಗ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ. ಮತ್ತೆ ಅವರು ಬಸವರಾಜ ವಿಚಾರನೂ ಪ್ರಸ್ತಾಪ ಮಾಡಿದ್ರು, ನಾನು ಅದಕ್ಕೋಸ್ಕರ ಹೇಳ್ತೀನಿ. ಅವತ್ತು ನಮ್ದ ಯಾವ್ದು ತಪ್ಪಿಲ್ಲ, ನೀವು ನೋಡಿರ್ತೀರಾ, ನೋಡಿ ಅಲ್ಲಿ ಇಲ್ಲಿ ಡ್ಯಾಮ್ ಕಟ್ತೀನಿ, ಒಂದ್ ಕೋಟಿ ಕೊಡಿಸ್ತೀನಿ ರೈತರಿಗೆ, ಮತ್ತೆ ಪುನರ್ವಸತಿ ಕಲ್ಸ್ಕೊಡ್ತೀನಿ, ಮನೆ ಕೊಡಿಸ್ತೀನಿ, ಜಮೀನ್ ಕೊಡಿಸ್ತೀನಿ ಬೇರೆ ಕಡೆ ಅಂತ ಹಿಂಗ್ ಹೇಳ್ತಲ್ಲ ಇದ್ರು. ಅದಕ್ಕಿಂತ ಮೊದಲು ನಾ ಎಂ ಎಸ್ ಎಸ್ ಹೇಳ್ತಿದ್ರು, ಈ ಎಂ ಎಸ್ ಎಸ್ ನೀವು ಇದು ಹೋರಾಟ ಮಾಡಿದಿರಾ, ನಂದಿಯಲ್ಲಿತವಾದ ಎಂ ಎಸ್ ಎಸ್ ಗೆ ನೀವು ಹೋರಾಟ ಮಾಡಿದಿರಿ, ನೀವು ಮಾಡಿಸಿದಿರಾ, ನಾನು ಲೆಟರ್ ಕೊಟ್ಟಿದ್ದೀನಿ, ಅದು ಕಾಂಟ್ರವರ್ಸಿ ಆಗಿತ್ತು. ನಾನು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಹೇಳಿ ಆ ಬಸವಣ್ಣ ಅವರೆಲ್ಲ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದಾರೆ, ಇವ್ರೇನು ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಬೆನ್ನಿಗೆ ನಿಂತ ರಾಜಣ್ಣ, ವಾಸುಪರ ನಾನು ಇರುತ್ತೇನೆ, ಕಾಂಗ್ರೆಸ್ನಲ್ಲಿ ಡಿಪಾಸಿಟ್ ಕಳೆದುಕೊಂಡ ಕೆಲ ಗಿರಾಕಿಗಳು ಶ್ರೀನಿವಾಸ್ ಸೇರ್ಪಡೆಗೆ ವಿರೋಧಿಸುತ್ತಿದ್ದಾರೆ ಎಂದು ವಾಸಣ್ಣಪರ ಬ್ಯಾಟ್ಪಿಸಿದ್ದಾರೆ. ನಾನ್ ಮಾತ್ರ ವಾಸು ಕಡೆ ಇರ್ತೀನಿ ಅಂತ ಹೇಳಿದ್ವಿ. ಇವ್ಯಾವ ನಮ್ ಕಾಂಗ್ರೆಸ್ ನೋಡಿ ಡಿಪಾಸಿಟ್ ಬರಕಿಲ್ಲ, ಒಂದ್ ಪಂಚಾಯತಿ ಮೆಂಬರ್ ಆಗಲ್ಲ, ವಾಸು ಬರಂಗಿಲ್ಲ ಅಂತ ಏನಪ್ಪ ಆಗ್ತದೆ. ಅವನ ಯಾವನ ಡಿಪಾಸಿಟ್ ಕಳ್ಕೊಂಡು ಅವನ ಹೆಸರು ಕೇಳಕ್ ಹೋಗಿ ಜೊತೆನಲ್ಲಿ ನಿಂತು ಕೂತವ್ರು ಇವರೆಲ್ಲ, ಒಬ್ರು ಒಂದ್ ಪಂಚಾಯತಿ ಮೆಂಬರ್ ಆಗಲ್ಲ. ಆಗ್ಲಿ ನೋಡೋಣ, ಪಂಚಾಯತಿ ಮೆಂಬರ್ ಆಗೋದಿದೆಯಲ್ಲ, ಪಾರ್ಲಿಮೆಂಟ್ ಮೆಂಬರ್ ಆಗ್ಬಿಡ್ಬೋದು, ಪಂಚಾಯತಿ ಮೆಂಬರ್ ಆಗೋದ್ ಬಲು ಕಷ್ಟ ಗೊತ್ತಾಯ್ತಾ. ಅದೇ ಸುಮ್ಮನೆ ಬಂದು ಏನೋ ಭಾಷಣ ಮಾಡಿದ್ದೆ, ಅದಕ್ಕೆಲ್ಲ ಯಾರು ಕೂಡ ಅದಕ್ಕೆ ಬೆಲೆ ಕೊಡ್ಬೇಕಾಗಿಲ್ಲ, ಅವ್ರೇನು ಹೇಳೋರಲ್ಲ. ಅದಕ್ಕೆ ಮುಂದೆ ರಾಜಕೀಯದಲ್ಲಿ ಇನ್ನೂ ಉತ್ತಮವಾದಂತಹ ಸಂದರ್ಭಗಳು ಈ ಜಿಲ್ಲೆಗೆ ಒದಗ್ ಬರ್ತವೆ. ಆ ಉತ್ತಮವಾದಂತಹ ಸಂದರ್ಭ ಒದಗ್ ಬರ್ಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇರ್ತಕ್ಕಂತ ಅವಶ್ಯಕತೆ ಇದೆ. ನಾವು ಮುಂದೆ ಒಟ್ಟಾಗೂ ಇರಬೇಕು, ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಒಳ್ಳೆ ಕಡೆ ಒಳ್ಳೆದಕ್ಕೆ ನಾವು ಬೆಂಬಲ ಪ್ರೋತ್ಸಾಹವನ್ನ ಕೊಡ್ತಕ್ಕಂತ ಮನಸ್ಥಿತಿ ನಮ್ಗೆಲ್ರಿಗೂ ಕೂಡ ಭಗವಂತ ಕೊಡ್ಲಿ. ಒಟ್ಟಾರೆ ಗುಬ್ಬಿ ಕ್ಷೇತ್ರದ ರಾಜಕೀಯ ಅಂತೂ ರಣರಂಗವಾಗಿ ಹೊಸ ಪಕ್ಷ ಸೇರಿ ಕುಮಾರಸ್ವಾಮಿಗೆ ಟಾಂಗ್ ನೀಡಲು ಎಸ್ ಆರ್ ಶ್ರೀನಿವಾಸ್ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದಾರೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಘ ಟಿವಿ. ಇನ್ನು ತುಮಕೂರಿನಲ್ಲಿರುವ ಅಕ್ರಮ ಕಸಾಯಿಖಾನೆಗಳನ್ನು ರಕ್ಷಿಸುತ್ತಿರುವವರು ಇಲ್ಲಿನ ಕೆಲ ಬಿಜೆಪಿಯವರೆಂದು ಸೊಗಡಿ ಶಿವಣ್ಣ ಆರೋಪ ಮಾಡಿದ್ದಾರೆ. ಎಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಮಕೂರಿನಲ್ಲಿರುವ ಅಕ್ರಮ ಕಸಾಯಿಖಾನೆಗಳ ತೆರವು ಶೀಘ್ರವೇ ಆಗಬೇಕು. ತುಮಕೂರು ನಗರದಲ್ಲಿ ಮರಳುದಿಣ್ಣೆ, ಸಂತೆಪೇಟೆ, ಪುರಸ್ಕಾಲೋನಿ ಸೇರಿದಂತೆ ಅನೇಕ ಕಡೆ ಅಕ್ರಮ ಕಸಾಯಿಖಾನೆಗಳಿವೆ. ಪಾಲಿಕೆಯವರು, ರಾಜಕಾರಣಿಗಳು ಅಕ್ರಮ ಕಸಾಯಿಖಾನೆಗಳ ಮಾಲೀಕರ ಹತ್ತಿರ ಲಂಚ ಪಡೆದು ಸುಮ್ಮನಾಗಿದ್ದಾರೆ. ನೋಟಿಸ್ ನೀಡಿದರೂ ಇವುಗಳನ್ನು ಮುಚ್ಚಲು ಆಗುತ್ತಿಲ್ಲ. ಅಂದರೆ ಏನರ್ಥ? ನಮ್ಮ ಬಿಜೆಪಿ ಪಕ್ಷದಲ್ಲೇ ಇದಕ್ಕೆ ಸಾಥ್ ಕೊಡುವರಿದ್ದಾರೆ. ಕಾಂಗ್ರೆಸ್ನಿಂದ ಬಂದವರ ಗುಣ ಸುಟ್ಟರೂ ಹೋಗೋದಿಲ್ಲ, ಹೀಗೆಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡಿ ಶಿವಣ್ಣ ಆರೋಪ ಮಾಡಿದ್ದಾರೆ. ಹೋಗ್ಬಿಟ್ಟು ತಗೊಂಡು ಪೊಲೀಸರು ಮಾಡಕ್ ಕೊಟ್ಟಿದ್ರಲ್ಲ, ಇವನ್ನೆಲ್ಲ ಖಾಲಿ ಮಾಡಕ್ಕೆ ಇದನ್ನೆಲ್ಲ ಮುಚ್ಚ ಕೊಟ್ಟಿದ್ರು, ಅದನ್ನ ತಪ್ಪು ಮಾಡವ್ರೆ.
ತಪ್ಪಾಡಿರೋದಲ್ವಲ್ರಿ. ನಾನು ಯಾಕೆ ಹೇಳ್ತಿದ್ದೆ, ನಾನು ಬಿಜೆಪಿನೇ, ನಾನು 4 ಸಾರಿ ಎಮ್ ಎಲ್ ಎ ಆಗಿದ್ದೇನೆ, ನಾನು ಈ ಊರಿನ ಬಗ್ಗೆ ಗೌರವ ಇರೋನು, ಸಾಯವರೆಗೂ ಗೌರವ. ನಾನು ಯಾಕೆ ಅದನ್ನು ಹೇಳ್ತಿದ್ದೀನಿ ಹೇಳಿ? ನಾನು ದ್ವೇಷದಿಂದ ಹೇಳ್ತೀನಿ, ದ್ವೇಷ ಅಲ್ಲ, ಕೆಟ್ಟದ್ದು ಏನು ಮಾಡೋದು ಕೆಟ್ಟದಪ್ಪ ಅಂತ ಹೇಳ್ತಿದ್ದೀನಿ. ಅದಕ್ಕೇನೇನು ಬೇಕು? ಪೊಲೀಸರು ಕೆಲವು ಭಾಗ, ಅರ್ಧ ಭಾಗ, ಈಗ ಉದಾಹರಣೆಗೆ ಸಂತೆಪೇಟೆ, ಪೂರ್ವಸ್ ಕಾಲನಿ ಕೆಲವು ಭಾಗದಾಗೆಲ್ಲ ನಿಲ್ಲಿಸಿದ್ರು, ಹೋಗ್ಬಿಟ್ಟು ಅವನ್ನೆಲ್ಲ ರೈಡ್ ಮಾಡಿದರು. ಅದಕ್ಕೆ ನಗರದೊಳಗೇನೆ, ಆಮೇಲೆ ಮಳ್ಳೂರ್ದಿನ್ನೆ ಆ ಕಡೆ ಹೋಗಿ ಎಲ್ಲರೂ ಮುಚ್ಚೋ ಅಷ್ಟೊತ್ತಿಗೆ ನೋಟಿಸ್ಗಳು ಕೊಟ್ಟರು. ಯಾಕೆ ನೋಟಿಸ್ಗಳು ಕೊಟ್ಟರು? ಇವತ್ತು ನನಗೆ ಗೊತ್ತಿರ್ತಕ್ಕಂಥದ್ದು, ಡಾಕ್ಟ್ರು, ವೆಟರ್ನರಿ ಡಾಕ್ಟ್ರು, ಕಾರ್ಪೊರೇಷನ್ನು, ಪೊಲೀಸರು ಎಲ್ಲ ಜೊತೆಯಾಗಿ ಇದು ಮಾಡಿಕೊಟ್ಟಿದ್ರು. ನಾನು ಅವ್ರ ಬಗ್ಗೆ ಮಾತಾಡಿದ್ದೆ, ಅವ್ರ ಥರ ಎಲ್ಲ ಮಾತಾಡಿದ್ದೆ. ಆಮೇಲೆ ಈಗ ಕೇಳಿ ಏನು ಹೇಳ್ತಾರೆ, ನೋಟಿಸ್ ಕೊಟ್ಬಿಟ್ಟಿದ್ದೀವಿ ಸರ್, ನೋಟಿಸ್ ಕೊಟ್ಬಿಟ್ಟಿದ್ದೀವಿ. ಯಾರು ಯಾರು ನೋಟಿಸ್ ಕೊಟ್ಟು, ನೋಟಿಸ್ ಕೊಡೋಕೆ ಹೇಳಿದ್ರೆ ನಿಮಗೆ ಸೋ ಮೋಟಿ ತಗೊಂಡು ಎಲ್ಲ ಒಳ್ಳೇದು ಮಾಡಿಕೊಳ್ತಿದ್ರು, ಯಾಕೆ ನಿಲ್ಸಿರಿ ನೀವು ಅಂತ ಅವ್ರು ಎಸ್ ಹೇಳಕ್ಕೆ ಎದ್ರಿಕೊಳ್ತಾರೆ. ಪಾಪ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೋ, ಎಲ್ಲಿ ಇದು ಮಾಡ್ತಾರ ಅಂತ ಪಾಪಿಗಳನ್ನ. ಹೌದು, ಬಿಜೆಪಿ ಅಡ್ಡಿ ಅಲ್ಲ, ನಾಚಿಕೆ ಆಗ್ಬೇಕು. ಕ್ಯಾಮರಾಮನ್ ಅಂಜನ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಕುಡಿಬಂಡೆ ಪಟ್ಟಣದ ಸಿಪಿಎಂ ಪಕ್ಷದ ಕಚೇರಿಯಲ್ಲಿ 4ನೇ ಸಿಪಿಎಂ ಕಸಬಾ ಸ್ಥಳೀಯ ಸಮ್ಮೇಳನ ನಡೆಯಿತು. ಪಕ್ಷದ ಕಚೇರಿಯ ಮುಂದೆ ಸಿಪಿಎಂನ ಕೆಂಬಾವುಟವನ್ನು ಹಾರಿಸುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಸಿಪಿಎಂ ಪಕ್ಷದ ಜಿಲ್ಲಾ ಮುಖಂಡ ಮುನಿವೆಂಕಟಪ್ಪ, ದೇಶದಲ್ಲಿ ದಿನೇ ದಿನೇ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಕೋಟಿ ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಬಿಜೆಪಿ ಜನರನ್ನು ಹತಾಶೆಗೆ ದುಡಿದೆ. ಸುಮಾರು 11 ತಿಂಗಳಿನಿಂದ ರೈತರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ಇಂತಹ ಪ್ರತಿಭಟನೆ ಹಿಂದೆಂದೂ ಕಂಡಿಲ್ಲ. ಕೊರೋನಾದಿಂದಾಗಿ ಹಾಗೂ ಬೆಲೆ ಏರಿಕೆಯಿಂದಾಗಿ ಅನೇಕ ಗುಡಿ ಕೈಗಾರಿಕೆಗಳು, ಸ್ವಯಂ ಉದ್ಯೋಗಿಗಳು ಇಂದು ಬೀದಿಗೆ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಇಷ್ಟೆಲ್ಲ ವೈಫಲ್ಯಗಳನ್ನು ಹೊಂದಿದರೂ ಸಹ ಕಾಂಗ್ರೆಸ್ ಪಕ್ಷವಾಗಲಿ ಬೇರೆ ಯಾರೂ ಧ್ವನಿ ಎತ್ತುತ್ತಿಲ್ಲ. ಧ್ವನಿ ಎತ್ತುತ್ತಿರುವುದು ಕೇವಲ ಸಿಪಿಎಂ ಹಾಗೂ ಎಡಪಕ್ಷಗಳು ಮಾತ್ರ ಎಂದರು. ಇವತ್ತು ಭಾರತ ದೇಶದಲ್ಲಿ ಮಧ್ಯವರ್ಗ ಅತ್ಯಂತ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿದೆ. ಆದರೆ ಇವತ್ತೇನಾಗಿದೆ, 7 ವರ್ಷದ ನಮ್ಮ ಮೋದಿ ಆಡಳಿತದಲ್ಲಿ ಇವತ್ತು ಮಧ್ಯಮ ವರ್ಗ ಹೊರಟೋಗಿದೆ. ಮತ್ತೆ ಬಡತನದಲ್ಲಿರ್ತಕ್ಕಂಥ ಭಾರತ ಶ್ರೀಮಂತರ ಭಾರತವಾಗಿ ಇವತ್ತು ಮಾರ್ಪಾಟಾಗಿಬಿಟ್ಟಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ದಾಳಿ ಮಾಡ್ತಾ ಇದೆ. ಏನಾಗಿದೆ ಇವತ್ತು ದೇಶದಲ್ಲಿ? ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ದೆಹಲಿಯಲ್ಲಿ ರೈತರು ಕೂತಿದಾರಲ್ಲ, ಆ ಕೃಷಿ ವಿರೋಧಿ ನೀತಿಗಳೇನಿದೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ನಡೀತಾ ಇಲ್ಲ. ಮಾಧ್ಯಮಗಳು, ಬೇರೆ ಬೇರೆ ಸರ್ಕಾರಗಳು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ರೈತರಿಗೆ ಅವ್ರಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ, ಅವ್ರು ಇಟ್ಟಿರ್ತಕ್ಕಂಥ ಬೆಳೆಗೆ ಲಾಭದಾಯಕ ಬೆಲೆ ಇಲ್ಲ. ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು, ಮಾಡ್ತೀನಿ ಅಂತ ಹೇಳಿದಂಥ ನರೇಂದ್ರ ಮೋದಿ ಮಾತು ತಪ್ಪಿದ್ದಾನೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇವತ್ತೇನು ಚರ್ಚೆ ಇರ್ತಾ ಇದೆ? ಒಂದು ಕಡೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ, ಬಡತನ ತಾಂಡವಾಡ್ತಾ ಇದೆ. ನಂತರ ಸಿಪಿಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಮಾತನಾಡಿದರು. ಈ ಸಮಯದಲ್ಲಿ ಪಕ್ಷದ ಸಂಘಟನೆ ಬಲವರ್ಧನೆ ಹಾಗೂ ಹೆಚ್ಚು ಯುವಕರನ್ನು ಪಕ್ಷದ ಸಿದ್ಧಾಂತಕ್ಕೆ ಆಕರ್ಷಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಮಯದಲ್ಲಿ ಸಿಪಿಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಜಯರಾಮರೆಡ್ಡಿ, ಬಾಗೇಪಲ್ಲು ತಾಲೂಕು ಕಾರ್ಯದರ್ಶಿ ಮೊಹಮ್ಮದ್ ಅಕ್ರಂ, ಮುಖಂಡರಾದ ನಾಗರಾಜು, ಆದಿನಾರಾಯಣ ಸ್ವಾಮಿ, ದೇವರಾಜು, ಉಪ್ಪಾರಹಳ್ಳಿ ಶ್ರೀನಿವಾಸ್, ರಮೇಶ್ ಬಾಬು, ಪುರುಷೋತ್ತಮ, ರಾಮಲಿಂಗ, ಹರೀಶ್ ಸೇರಿದಂತೆ ಹಲವಾರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಸಮಾಜ ಸೇವೆ ಹೇಗೆ ಬೇಕಾದರೂ ಯಾವ ರೀತಿ ಬೇಕಾದರೂ ಮಾಡಬಹುದು. ಚುನಾವಣಾ ಕಾಲಕ್ಕೆ ದಿಢೀರೆಂದು ಆಗಮಿಸಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಮರಳು ಮಾಡುವ ರಾಜಕೀಯ ನಾಯಕರಿಗೆ ಸೆಡ್ಡು ಹೊಡೆಯುವ ರೀತಿ ರಾಜಕಾರಣ ಮಾಡುವ ನಾಯಕರೊಬ್ಬರು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನಿ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ದೊಡ್ಡವಲ್ಲಭಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಕೋಲಾರದಲ್ಲಿ ಉನ್ನತ ಮಟ್ಟದ ವ್ಯಾಸಂಗ ಮಾಡಿ ವಿದ್ಯಾವಂತರಾಗಿ ನಂತರ ಬದುಕು ಕಟ್ಟಿಕೊಳ್ಳುವ ಸಲುವಾಗಿ ಹೊಸಕೋಟೆಯಲ್ಲಿ ಜೀವನ ಪ್ರಾರಂಭಿಸಿದ ಲಕ್ಷ್ಮಣಗೌಡರು ಸದ್ಯಕ್ಕೆ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಇದೀಗ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಸಲುವಾಗಿ ಎಲ್ಜಿ ಫೌಂಡೇಶನ್ ಪ್ರಾರಂಭಿಸಿ ಇದೀಗ ಕೋಲಾರ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ತಮ್ಮ ಸೇವಾ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾರೆ. ಇತ್ತೀಚೆಗೆ ತಾನೇ ಸ್ವಂತ ಊರಾದ ದೊಡ್ಡವಲ್ಲಭಿ ಗ್ರಾಮದ ಚನ್ನಕೇಶವ ದೇವಾಲಯ ಜೀರ್ಣೋದ್ಧಾರಕ್ಕೆ 2 ಲಕ್ಷ ರೂಪಾಯಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ.
ಇದೀಗ ಮುಂದುವರಿದ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಮಧ್ಯೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕದರಿಪುರ ಗ್ರಾಮದ ದಲಿತ ಕಾಲೋನಿಯ ಮುನಿಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ ಮನೆ ಕುಸಿದು ಬೀಳುವ ಹಂತದಲ್ಲಿದ್ದು ಈ ನಡುವೆ ಸುರಿದ ಭಾರೀ ಮಳೆಗೆ ಅವರ ಮನೆ ಮುಳುಗಡೆಯಾಗಿತ್ತು. ಸ್ಥಳೀಯ ಪತ್ರಕರ್ತರೊಬ್ಬರು ಇದನ್ನು ಲಕ್ಷ್ಮಣಗೌಡರ ಗಮನಕ್ಕೆ ತಂದಿದ್ದಾರೆ. ಆದರೂ ಊರಿನವರು ಸಹಕಾರ ಮಾಡಿದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವೇ ನಮ್ಮ ಸ್ವಂತ ಖರ್ಚಿನಿಂದ ಒಂದು ಆಧಾರ್ ಕಾರ್ಡ್ ಆಗ್ಬೋದು ಅಥವಾ ಈ ಶ್ರಮ ಕಾರ್ಡ್ ಅಂದರೆ ಗೊತ್ತೇ ಇಲ್ಲ ಅಂತಾರೆ. ಎಷ್ಟೋ ಜನಕ್ಕೆ ಈ ಶ್ರಮ ಕಾರ್ಡ್ ಗೊತ್ತಿಲ್ಲ ಅಂತಾರೆ. ನಾವು ಕೋಲಾರ ಜನ ಎಂಥವ್ರು ಗೊತ್ತಾ, ಇಡೀ ದೇಶಕ್ಕೆ ಮಾದರಿ ಆದಂಥ ಜನ. ನಾವು ದೇಶಕ್ಕೆ ಮಾದರಿ ಆಗಿರೋರು, ನಾವೇನರಲ್ಲೂ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಮುಂದೆ ಇರೋಂಥ ಜನ ನಾವು ಕೋಲಾರ ಜನ. ಮೊದಲು ನಮ್ಗೆ ನೀರೊಂದು ಕಡಿಮೆ ಇತ್ತು, ಬಯಲುಸೀಮೆ ಅಂತ ನಮ್ಗೆ ಕರೀತಿದ್ರಷ್ಟೇ, ನಾವೇನರಲ್ಲೂ ಕಡಿಮೆ ಇಲ್ಲ. ಕರ್ನಾಟಕದಲ್ಲಿ ಅತ್ಯುನ್ನತ, ಅದು ಭಾರತ ದೇಶದಲ್ಲಿ ಅಂತ ಹೇಳ್ಬೋದು. ಚಿನ್ನ ಬೆಳೆಯೋದ್ರಲ್ಲಿ ಮುಂದೆ ಇದ್ದೀವಿ, ರೇಷ್ಮೆ ಬೆಳೆಯೋದ್ರಲ್ಲಿ ಮುಂದೆ ಇದ್ದೀವಿ, ಹಾಲು ಬೆಳೆಯೋದ್ರಲ್ಲಿ ಮುಂದೆ ಇದ್ದೀವಿ, ಹಣ್ಣು ಬೆಳೆಯೋದ್ರಲ್ಲಿ ಮುಂದೆ ಇದ್ದೀವಿ, ಮಾವು ಬೆಳೆಯೋದ್ರಲ್ಲಿ ಮುಂದೆ ಇದ್ದೀವಿ. ಅದಲ್ಲದೆ ಎಜುಕೇಷನಲ್ಲೂ ಕೂಡ ಐ ಎ ಎಸ್ ಮಾಡಿರೋರಾಗ್ಬೋದು ಅಥವಾ ಲಾಯರ್ಗಳಾಗ್ಬೋದು. ನಾವು ಬೆಂಗಳೂರಿಗೆ ಹೋದರೆ ಬರೀ ಲಾಯರ್ಗಳು ಯಾರಪ್ಪ ಅಂದರೆ ಎಲ್ಲ ನಮ್ಮ ಕೋಲಾರ ತಾಲೂಕಿನವರೇ, ಕೋಲಾರ ಡಿಸ್ಟ್ರಿಕ್ಟ್ನವರೇ ಕಾಣಿಸ್ತಾರೆ. ಕಂಡಕ್ಟರ್ಗಳು ನಮ್ಮವರೇ ಇರ್ತಾರೆ. ಈ ಥರ ವ್ಯವಸ್ಥೆಯಲ್ಲಿ ನಾವು ಕೂಡ ಇನ್ನೂ ಕೆಳಮಟ್ಟದಲ್ಲಿ, ಎಷ್ಟು ಮೇಲ್ಮಟ್ಟದಲ್ಲಿ ಇದೀವೋ ಇನ್ನೂ ಕೆಳಮಟ್ಟದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಈ ಮೂಲಭೂತ ಸೌಕರ್ಯಗಳನ್ನು ಪ್ರತಿ ಹಳ್ಳಿಗೆ ನಾವೇ ಒಂದು ಕ್ಯಾಂಪ್ ಮಾಡಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರನೇ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ. ಲಕ್ಷ್ಮಣ ಗೌಡರೊಂದಿಗೆ ತಮ್ಮ ಕಷ್ಟಗಳನ್ನು ಹೇಳಿಕೊಂಡ ಮುನಿಲಕ್ಷ್ಮಮ್ಮ, ನನಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ ಬುಕ್ ಸಹ ಯಾವುವೂ ಇಲ್ಲ, ವಿಧವಾ ವೇತನವೂ ಸಹ ಬರುತ್ತಿಲ್ಲ ಅಂತ ಹೇಳಿದಾಗ ಮಿಡಿದ ಲಕ್ಷ್ಮಣ ಗೌಡರು, ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ, ನಿಮಗೆ ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತೇನೆ, ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಸಿಮೆಂಟ್ ಕಂಬಿ ಇತ್ಯಾದಿಗಳನ್ನು ಕೊಡಿಸುತ್ತೇನೆ ಅಂತ ಹೇಳಿ ಈಗ ಆರಂಭಿಕ ಹಂತದಲ್ಲಿ 25,000 ರೂಪಾಯಿಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ತುಂಬ ದಿನಗಳೇನು ತೊಗೊಳ್ಳಲ್ಲ, ಸಾಧ್ಯ ಆದರೆ ಈ ಮುಂದಿನ 10ನೇ ತಾರೀಕು ಒಳಗಡೆ ಪ್ರತಿ ಹಳ್ಳಿಯಲ್ಲಿ ಒಂದು ಕ್ಯಾಂಪ್ ಮಾಡಿ ಆರೋಗ್ಯ ಕಾರ್ಡ್ ಆಗ್ಬೋದು, ಅಂದರೆ ಹೆಲ್ತ್ ಕಾರ್ಡ್ ಅಂತೀವಲ್ಲ, ಹೆಲ್ತ್ ಕಾರ್ಡ್ ಆಗ್ಬೋದು, ಈ ಶ್ರಮ ಕಾರ್ಡ್ ಆಗ್ಬೋದು ಅಥವಾ ಕಾರ್ಮಿಕರ ಕಾರ್ಡ್ ಆಗ್ಬೋದು, ಊರಲ್ಲೇ ಮಾಡೋಂಥ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡಿ ಮುಂದಿನ ದಿನಗಳ ಕಾರ್ಡ್ ಮಾಡಿಸಂತ ನಮ್ಮ ಸ್ವಂತ ಖರ್ಚಿಂದ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲಿಗೆ ಬಂದಾದಮೇಲೆ ಖಂಡಿತವಾಗ್ಲಿ ಈ ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ. ಈ ಎಲ್ಲ ಗ್ರಾಮಸ್ಥರು ಇದ್ದಂಥವರೆಲ್ಲರೂ ಈ ವಿಚಾರದಲ್ಲಿ ಯಾರೂ ಕೂಡ ತಾರತಮ್ಯ ಮಾಡದೆ ಎಷ್ಟು ಕೈಲಾಗುತ್ತೋ ಅವ್ರಿಗೆ ಅಷ್ಟು ಸಹಾಯನೂ ಮಾಡಲಿ. ಒಂದು ಸಣ್ಣ ಕೆಲಸ, ಆ ಮನೆ ಕೀಳಬೇಕಾದ್ರೆ ಯಾರಾದರೂ ಒಂದು ಕಲ್ ಸೈಡ್ಗೆ ತಗೋ, ಅದು ಒಂದು ಕೆಲಸನೇ. ಯಾರೋ ಒಬ್ಬರು ಸಾಧ್ಯ ಒಂದು ಗುದ್ದಲಿ ಕೊಟ್ಟರೆ ಒಂದು ಕೆಲಸನೇ. ಒಬ್ಬ ಇಷ್ಟು ಎಲ್ಲ ಕೆಲಸಕ್ಕೂ ಒಂದೇ ಗೌರವನೇ. ದುಡ್ಡು ಕೊಟ್ಟರೆ ಮಾತ್ರ ಗೌರವ, ಅಯ್ಯೋ ನಮ್ಮ ಶಕ್ತಿ ಇಲ್ಲ ಅನ್ನೋದಲ್ಲ. ಒಂದು ಕಲ್ಲು ಕೀಳ್ತಿರ್ತೀವಿ, ಅವ್ರ ಜೊತೆಲಿ ಒಂದು ಕಲ್ಲು ಕೀಳೋಣ ಅಥವಾ ಕಲ್ಲು ಇಳಿಸ್ತಿರ್ತಾರೆ, ಆ ಒಂದು ಕಲ್ಲು ಇಳಿಸೋಣ. ಈ ಥರ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಮ್ಮನಿಗೊಂದು ನಿಮ್ಮೂರಿಗೊಂದು ಗೌರವ ಬರುತ್ತೆ. ಇವತ್ತು ನೋಡಿ ಟಿ ವಿಗಳಲ್ಲಿ ಬರೋಂತಾಗಿದೆ, ಇವತ್ತು ಆಯಮ್ಮನಿಗೆಲ್ಲ ಗೌರವ ಹೋಗೋದು, ನಮ್ಮೂರು ಗೌರವ ಹೋಗುತ್ತೆ. ಇಂಥ ಊರಲ್ಲಿ ಇಂಥ ಮನೆ ಇದೆ, ಇಂಥ ಅಮ್ಮನಿಗೆ ನಾವು ಯಾರೂ ಕೂಡ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಹಂಗಾಗಿ ನಾನು ಕೂಡ ಇಲ್ಲಿ ಪಕ್ಕದೂರನೇ, ನಮ್ಮದು ನರಸಾಪುರ ಹೋಬಳಿ ದೊಡ್ಡವಲ್ಲಬ್ಬಿ ಗ್ರಾಮ, ನಮ್ಮದು ದೊಡ್ಡವಲ್ಲಬ್ಬಿ ಅವ್ರು ನಾವು. ಹಂಗಾಗಿ ನಾವು ಟಿ ವಿಯಲ್ಲಿ ನೋಡಿ ಅವ್ರ ಮನಗಂಡು ನಾವೇ ವಾಲಂಟಿಯರಾಗಿ ಬಂದಿರೋಂಥದ್ದು. ದಯಮಾಡಿ ನೀವು ಕೂಡ ಈ ಮೀಡಿಯಾದವರು ಈ ಥರದ್ದು ಯಾವುದಾದ್ರೂ ಇದ್ದಾಗ ನನ್ನ ಗಮನಕ್ಕೆ ತನ್ನಿ. ಕೋಲಾರ ಜಿಲ್ಲೆ ಹೋರಾಟಗಾರರ ತವರೂರು. ಇಲ್ಲಿ ನೀರಿನ ಬವಣೆ ಇದ್ದರೂ ಚಿನ್ನಕ್ಕೆ ಹಾಲಿಗೆ ಬರವಿಲ್ಲ. ಇಡೀ ದೇಶಕ್ಕೆ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನು ಕೊಟ್ಟಂತಹ ಚಿನ್ನದ ನಾಡು ಕೋಲಾರ. ದೇಶ ವಿದೇಶಗಳಿಗೆ ಹಣ್ಣು ತರಕಾರಿ ನೀಡುವ ರೈತರು ಇಲ್ಲಿದ್ದಾರೆ. ಇಂತಹ ಜಿಲ್ಲೆಯಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ತಾವು ಇನ್ಮುಂದೆ ಬರಲಿದ್ದೇವೆ. ಇನ್ನು ಮುಂದೆ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಟ್ಟು ಜನತೆಗೆ ಅವಶ್ಯಕತೆ ಇರುವ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಡುಗಳನ್ನು ತನ್ನ ಸ್ವಂತ ಹಣದಿಂದ ಬಡವರಿಗೆ ಮಾಡಿಸುವ ಮೂಲಕ ಸದಾ ಬಡವರ ಪರ ನಿಲ್ಲುತ್ತೇನೆ. ಲಕ್ಷ್ಮೀಪತಿ, ಅಮುಗ್ ಟಿವಿ, ಕೋಲಾರ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಭ್ರಷ್ಟಾಚಾರ ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಲಾಗ್ತಾ ಇದೆ. ಈ ವೇಳೆ ಉಪವಾಸ ಸತ್ಯಾಗ್ರಹ ನಿರತ ಶ್ರೀನಿವಾಸಗೌಡ ಪಾಟೀಲ್ ಅಸ್ವಸ್ಥಗೊಂಡರು. ಕೂಡಲೇ ಅವರನ್ನು ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದ ಬಿಎಸ್ ಹನುಮಂತರಾಯ ಸತತವಾಗಿ 4 ವರ್ಷಗಳ ಕಾಲ ಹೋರಾಟ ಮಾಡಿ ಮಾಹಿತಿ ಕಲೆಯಾಕಿ ಭ್ರಷ್ಟಾಚಾರ ಮಾಡಿರುವ ಅಧಿಕಾರಿಗಳು ಹಾಗೂ ನೌಕರ ವರ್ಗದ ವಿರುದ್ಧ 40 ಅರ್ಜಿಗಳನ್ನು ನೀಡಿದ್ದು ಆರೋಪ ಸಾಬೀತಾಗಿದ್ದರೂ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಎಂದು ಒತ್ತಾಯಿಸಿದರು. ಇನ್ನು ಮಧುಗಿರಿ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು 2ನೇ ದಿನಕ್ಕೆ ಕಾಲಿಟ್ಟಿದೆ. 40-50 ಕಂಪ್ಲೇಂಟ್ ಇರ್ಬೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ, 40-50 ಕಂಪ್ಲೇಂಟ್ ಇದಾವೆ ನನ್ನ ಜಿಲ್ಲಾ ಪಂಚಾಯತಿಯಲ್ಲಿ.
ಆ ಜಿಲ್ಲಾ ಪಂಚಾಯತಿಯಲ್ಲಿ ಇದುವರೆಗೂ ಕೂಡ ಯಾರದ್ದು ಒಂದು ಸಸ್ಪೆಂಡ್ ಮಾಡಿಲ್ಲ, 1-4 ಮಾಡಿಲ್ಲ, ಏನೂ ಮಾಡಿಲ್ಲ. ಇವೆಲ್ಲ ಏನು 4-5 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ದೀರಾ? ಪೆಂಡಿಂಗ್ ಇಟ್ಕೊಂಡಿರೋ ದೂರುಗಳು ಯಾವ್ದಾದ್ರು ಶಿಸ್ತು ಕ್ರಮ ತಗೊಳ್ಳಿ, ಇಲ್ಲ ನಾನು ಕೊಟ್ಟಿರತಕ್ಕಂಥ ಕಂಪ್ಲೇಂಟು ಮತ್ತೆ ದಾಖಲೆಗಳು ನನಗೆ ವಾಪಸ್ ಕೊಡಿ ಅಂತ ನಾನು ಹೇಳಿದ್ರೆ ಜಿಲ್ಲಾ ಪಂಚಾಯತಿ ಹೇಳುತ್ತೆ, ನೀವು ನಾನು ಬಂದಾಗಲೇ ಯಾಕೆ ನೀವು ವಾಪಸ್ ಕೇಳ್ತೀರಾ ನಿಮ್ಮ ದೂರುಗಳನ್ನ? ಮಿಕ್ಕಿಂತ ಹಿಂದೆ ಎಲ್ಲ ಕೇಳಬೇಕಾಯ್ತು ನಿಮ್ಮ ದೂರುಗಳನ್ನ ಅಂತ ಹೇಳ್ತಾರೆ. ಹಿಂದೆ ಎಲ್ಲ 10 ಲೆಟರ್ ಕೊಟ್ಟಿದ್ದೀನಿ ನಿಮ್ಮ ಜಿಲ್ಲಾ ಪಂಚಾಯತಿ ಕೈಲಿ. ಯಾವುದೇ ಒಬ್ಬ ಅಧಿಕಾರಿ, ಪಿ ಡಿ ಓ, ಸೆಕ್ರೆಟರಿ, ಬಿಲ್ ಕಲೆಕ್ಟರ್ ಯಾರ ವಿರುದ್ಧನೂ ನೀವು ಕ್ರಮ ತಗೊಳಕ್ಕಾಗಲ್ಲ. ಹಂಗಾಗಿ ನನ್ನ ದೂರುಗಳು ಏನಿದಾವೋ ನಿಮ್ಮ ಸ್ಪಷ್ಟ ಅಭಿಪ್ರಾಯದಿಂದ ನನಗೆ ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ನಾನು 4-5 ಸಲಿಕೆ ಪತ್ರ ಕೊಟ್ಟಿದ್ದೀನಿ. ಶಿಸ್ತು ಕ್ರಮನೂ ಜರುಗಿಸಿಲ್ಲ, ನನ್ನ ದೂರುಗಳು ವಾಪಸ್ ಕೊಟ್ಟಿಲ್ಲ. ಈಗ ಬಂದಿರತಕ್ಕಂಥ ಅಧಿಕಾರಿಯವರಿಗೆ ನಾನು ಇದೇ ಮನವಿ ಪತ್ರ ಕೊಟ್ಟಿದ್ದೀನಿ. ನೀವು ಒಳ್ಳೆಯವರಿದ್ದೀರಿ, ನೀವೇನೋ ಒಂದು ಮಾಡ್ತೀರಾ ಅಂತ ಒಂದು ಆಶಾಭಾವನೆ ಇದೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಿಗೆ. ನೀವು ಅವ್ರ ವಿರುದ್ಧ ನನ್ನವೇನು 30-40 ಕಂಪ್ಲೇಂಟ್ ಇದಾವೆ ಅವ್ರ ಮೇಲೆ ಎಲ್ಲಾದ್ರ ಮೇಲೂ ಕಂಪ್ಲೇಂಟ್ ಯಾರ ವಿರುದ್ಧ ಕೊಟ್ಟಿದ್ದೀನಿ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ, ಇಲ್ಲಾಂದ್ರೆ ನನ್ನ ದೂರು ವಾಪಸ್ ಕೊಡಿ ಅಂತ ನಾನು ಮನವಿ ಕೊಟ್ಟಿದ್ದೆ. ಮನವಿ ಕೊಟ್ಟು ಅವ್ರ ಹತ್ರ ಮಾತಾಡಿದ್ರೆ ಜಿಲ್ಲಾ ಪಂಚಾಯತ್ ಹೇಳ್ತಾವತ್ತು ನನಗೆ ಏನಂತ ಹೇಳ್ತೋ, ನನಗೆ ತಾಕತ್ತಿದೆ ನೀವು ಯಾರ ವಿರುದ್ಧ ದೂರು ಕೊಟ್ಟಿದ್ದೀರೋ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಂತೀನಿ, ನಿಮ್ಮ ದೂರುಗಳನ್ನ ವಾಪಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ಹೇಳಿದ್ರು. ಆ ಘಂಟಾಘೋಷವಾಗಿ ಹೇಳಿ 2 ತಿಂಗಳಾಗಿದೆ. 2 ತಿಂಗಳಾದ್ರೂ ಒಬ್ಬೇ ಒಬ್ಬ ಅಧಿಕಾರಿ, ಪಿ ಡಿ ಓ, ಸೆಕ್ರೆಟರಿ, ಬಿಲ್ ಕಲೆಕ್ಟರ್, ಇಒಗಳ ಮೇಲೆ ಯಾರ ಮೇಲೂ ಶಿಸ್ತು ಕ್ರಮ ತಗೊಂಡಿಲ್ಲ. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಶ್ರೀನಿವಾಸಪುರ ತಾಲೂಕಿನ ಕೋಟಾ ಬಲ್ಲಪಲ್ಲಿ ಗೇಟ್ ಬಳಿ ನಡೆದಿದೆ. ಮೃತ ದುರ್ದೈವಿ ಆಂಧ್ರ ಮೂಲದ ಸತೀಶ್ ಎನ್ನಲಾಗಿದೆ. ಇನ್ನು ಬೆಂಗಳೂರಿನಿಂದ ಪುಂಗನೂರಿಗೆ ಖಾಸಗಿ ಬಸ್ ಹೋಗುತ್ತಿತ್ತು ಎನ್ನಲಾಗಿದ್ದು ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ರಾಜ್ಯದಲ್ಲಿ ಬಹಳಷ್ಟು ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘಗಳು ಸಬಲೀಕರಣಗೊಳ್ಳುತ್ತಿವೆ. ಸ್ವಸಹಾಯ ಸಂಘಗಳ ಪ್ರಾರಂಭಿಸಿ 25 ವರ್ಷಗಳಾಗುತ್ತಿವೆ. ಈಗಲೂ ಕೂಡ ಹಳೆ ಪದ್ಧತಿಯನ್ನು ಮುಂದುವರಿಸುತ್ತಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಕಟ್ಟಿ ಬೆಳೆಸಿದ ಸ್ತ್ರೀಶಕ್ತಿ ಸಂಘಗಳಿಗೆ 25 ವರ್ಷಗಳ ಅನುಭವ ಇದೆ. ಇಷ್ಟು ಹಣ ಕೂಡಿಟ್ಟು ಅದನ್ನು ಹಂಚಿಕೊಳ್ಳೋದು, ಅದಕ್ಕೆ ಬಡ್ಡಿ ಕಟ್ಟೋದನ್ನಷ್ಟೇ ರೂಢಿಸಿಕೊಂಡು ಬಂದಿರುವ ಮಹಿಳಾ ಸಂಘಗಳು ಆ ಕಾನ್ಸೆಪ್ಟ್ನ ಬಿಟ್ಟು ಅದೇ ಬಂಡವಾಳವನ್ನ ಆದಾಯೋತ್ಪನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಲಾಭ ಗಳಿಸುವತ್ತ ಮುಂದಾಗಬೇಕು. ಅಂಥದೊಂದು ಕಾರ್ಯಕ್ಕೆ ಗೊರಬಿದನೂರು ತಾಲೂಕು ಕರೇಕಲ್ಲಹಳ್ಳಿಯ ಮಹಿಳಾ ಸಂಘವೇ ಮಿನಿ ಡೈರಿಯನ್ನ ತೆರೆದು ಲಾಭ ಗಳಿಸ್ತಾ ಇದೆ. ಅಂತಹ ಸಂಘಗಳಿಗೆ ನಮ್ಮ ಇಲಾಖೆ ಇನ್ನಷ್ಟು ಪ್ರೋತ್ಸಾಹ. ಸರ್ಕಾರ ಈಗ ಜಾರಿಗೊಳಿಸಿರುವ ಅಮೃತ ಮಹೋತ್ಸವ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಕ್ಕೆ ತಾಲೂಕಿನಿಂದ ಕೇವಲ 30 ಸಂಘಗಳು ಮಾತ್ರ ಆಯ್ಕೆಯಾಗಿವೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧರ ತಿಳಿಸಿದರು. ಸಂಘಗಳು ಹೇಳದಂತೆ ಬರೀ ದುಡ್ಡು ಕಟ್ಟೋದಕ್ಕೆ ವಾಪಸ್ ಮಾಡೋಕೆ ಕಷ್ಟ ಆಗಿದೆ. ದಯವಿಟ್ಟು ಇನ್ಮೇಲಾದ್ರೂ ನೀವೇನು ಚರ್ಚೆ ಮಾಡಿ, ನಿಮ್ಗೆ ಸ್ಥಳೀಯವಾಗಿ ಏನು ಸಂಪನ್ಮೂಲ ಸಿಗುತ್ತೆ ಆ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀವೇನು ತಯಾರು ಮಾಡ್ಬೋದು. ಈಗ ಅಡಿಗೆ ಸಾಮಾನ್ಯವಾಗಿ ಒಂದು ಹಪ್ಪಳ ಮಾಡ್ಬೋದು, ಹಾಗೇನೆ ಬೇರೆ ಬೇರೆ ಒಂದು ತುಪ್ಪ ಮಾಡ್ಬೋದು, ಇಂಥ ಒಂದು ಚಟುವಟಿಕೆ ಇದೆ. ಸೊ ನಾನು ನೋಡಿದಂತೆ ಈಗ ಗೌರಿಂದ್ರಲ್ಲಿ ಒಂದು ಕರೆಕಳದಲ್ಲಿ ಇರ್ತದೆ ಮಿನಿ ಡೈರಿ ಮಾಡಿದ್ದಾರೆ, ಮಹಿಳಾ ಸಮುದಾಯ ಸಂಘವೇ ಮಿನಿ ಡೈರಿ ಮಾಡಿದ್ದಾರೆ, ಒಳ್ಳೆ ಲಾಭ ಬರ್ತಾ ಇದೆ. ಆ ಲಾಭವನ್ನ ನೀವು ನಿಮ್ಮ ಸಂಘಕ್ಕೆ ಉಳಿಸ್ಕೋಬಹುದು ಅಥವಾ ನೀವು ಬೇಕಾದ ಹಂಚ್ಕೋಬಹುದು. ಈ ರೀತಿ ಮಾಡಿದಾಗ ನಿಮ್ಮ ಸಂಘನೂ ಡೆವಲಪ್ ಆಗುತ್ತೆ, ನೀವು ಸಹ ಡೆವಲಪ್ ಆಗ್ತೀರ. ಅಂತಲೇ ದಯವಿಟ್ಟು ನಮ್ಮ ಇಲಾಖೆನ ಸಂಪರ್ಕ ಮಾಡಿ. ನಿಮಗೆ ಒಂದು ಆದಾಯ ಉತ್ಪನ್ನ ಚಟುವಟಿಕೆ ಆರಂಭ ಮಾಡಿ, ನಿಮ್ಗೆ ತರಬೇತಿ ಬೇಕಾ ನಾವು ಕೊಡ್ತೀವಿ, ನಿಮಗೆ ಲೋನ್ ಬೇಕಾ, ಲೋನ್ ಅಂದ್ರೆ ಎಲ್ಲರೂ ಕೂಡ ಕಂಡಿದ್ರು ಅವಾಗ ಲೋನ್ ಬರ್ತಾ ಇರುತ್ತೆ. ಸೊ ಲೋನ್ ಬಂದಾಗ ನಿಮ್ಮ ಸಂಘಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಈಗ ನೋಡಿ ನಮಗೆ 32 ಸಂಘಕ್ಕೆ ಲೋನ್ ಬಂದಿದೆ, ಅದಕ್ಕೆ ಇರೋ ಕಂಡೀಷನ್ಸ್ಗೆ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿರ್ಬೇಕು, 10 ವರ್ಷದಿಂದ ಆಕ್ಟಿವ್ ಆಗಿರ್ಬೇಕು, ಇವೆಲ್ಲ ಕಂಡೀಷನ್ಸ್ಗೆ ನಮಗೆ ಅಷ್ಟೊಂದು ಸಂಘನೇ ಸಿಗ್ತಾ ಇಲ್ಲ. ಸ್ಕೀಮ್ ಹೆಸರು ಹೇಳಿ ಸರ್. ಈಗ ಅಮೃತ ಸ್ವಸಹಾಯ ಸಂಘ ಅಂತ ಒಂದು ಯೋಜನೆ ಬಂದಿದೆ. ಸೊ ಅದಕ್ಕೆ 10 ವರ್ಷದಿಂದ ಆಕ್ಟಿವ್ ಆಗಿರಬೇಕು, ಹಾಗೇನೆ ಅವರು CIF ಅಂತ ಹಣ ಪಡ್ಕೊಂಡಿರ್ಬೇಕು. ಇವನ್ ಕೆಲವು ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ ಇರೋಂತ ಒಂದು ನಮ್ಗೆ ಸಿಗ್ತಾ ಇಲ್ಲ. ಈ ರೀತಿ ನೀವು ಆದಾಯ ಉತ್ಪನ್ನ ಚಟುವಟಿಕೆ ಮಾಡಬೇಕು. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಸವರಾಜು ಮಾತನಾಡಿ, ಬ್ಯಾಂಕುಗಳಲ್ಲಿ ಮಹಿಳಾ ಸಂಘಗಳಿಗೆ ಸಿಗುವ ಆದ್ಯತೆ, ರಾಷ್ಟ್ರೀಯ ವಿಮಾ ಯೋಜನೆಗಳ ಬಳಕೆ, ರೈತರಿಗಾಗಿ ರೂಪಿಸಿರುವ ಕಿಸಾನ್ ಕ್ರೆಡಿಟ್ ಯೋಜನೆ, ಡಿಜಿಟಲೀಕರಣದ ಬಗ್ಗೆ ಅರಿವು ಮೂಡಿಸಿದರು.
ಯಾವುದೇ ಒಂದು ಆಕ್ಸಿಡೆಂಟು ಅಥವಾ ಕೆಟ್ಟ ಘಟನೆ ನಡೆದು ಇದಾಯ್ತಂದ್ರೆ ಅಂಥ ಟೈಮಲ್ಲಿ ನಿಮಗೆ ನಂಬಿಕೊಂಡಿರ್ತಕ್ಕಂಥ ವಾರಸ್ದಾರಿಗೆ ಕೇವಲ 1,000 ರೂಪಾಯಿ 2,00,000 ರೂಪಾಯಿವರೆಗೂ ಬರುತ್ತೆ. ಈ ಸ್ಕೀಮ್ದು ಎಲ್ಲರೂ ಅಕೌಂಟ್ ಓಪನ್ ಮಾಡ್ಕೊಂಡವ್ರು ಮಾಡ್ಕೊಂಡಿದ್ದೀರಾ? ನಾವು ಮಾಡ್ಸಿದ್ದೀವಿ ಸರ್, ಸಂಘದಿಂದ ಮಾಡಿಸಿದ್ದೀವಿ. ಎಲ್ಲರೂ ಮಾಡ್ಕೊಂಡಿದ್ದೀರಾ? ದಯವಿಟ್ಟು ಮಾಡ್ಕೊಳ್ಳಿ, ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಮೊನ್ನೆ ಕೊರೋನಾ ಟೈಮಲ್ಲಿ ಯಾರ್ಯಾರಿಗೆ ಎಂತೆಂಥ ತೊಂದರೆ ಆಗಿದೆ ಅನ್ನೋದು ನೀವು ಪೇಪರಲ್ಲಿ ಓದಿರ್ತೀರಿ ಅಥವಾ ನಿಮ್ಮ ಹತ್ತಿರದ ಸಂಬಂಧಿಕರು ಯಾರಿಗಾದರೂ ಆಗಿದ್ರೆ ಅದರ ಅನುಭವ ಇರುತ್ತೆ. ಇಷ್ಟು ಕಡಿಮೆ ಪ್ರೀಮಿಯಂ ಅಲ್ಲಿ ಯಾವ ಇನ್ಸೂರೆನ್ಸ್ ಕವರೇಜ್ ಆಗೋದಿಲ್ಲ. ಸರ್ಕಾರದ ಮೇನ್ ಉದ್ದೇಶ ಏನಂದ್ರೆ ಈಗ ಯಾರಾದ್ರೂ ಎಮರ್ಜೆನ್ಸಿ ಹಿಂಗೆ ಸಾವು ಸಂಭವಿಸಿದೆ ಅಂದ್ರೆ ಶಿಬಿರದಲ್ಲಿ ಕಾರ್ಮಿಕ ಇಲಾಖೆ ಶಿಕ್ಷಣಾಧಿಕಾರಿ ದೇಶಪಾಂಡೆ, ನರೇಗ ಯೋಜನಾ ಸಹಾಯಕ ಅಧಿಕಾರಿ ಮಂಜುನಾಥ್, ಪಿಡಿಒ ಮುನಿರಾಜು, ಗ್ರಾಮ ಪಂಚಾಯತಿ ಸದಸ್ಯ ಶ್ರೀನಿವಾಸ್, ಉಷಾ, ಕಾರ್ಯದರ್ಶಿ ಅಶ್ವಥನಾರಾಯಣ, ಅಂಗನವಾಡಿ ಕಾರ್ಯಕರ್ತೆ ಅನಿತಾ ಇತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮುಗ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಡ ಭಾಷೆಯಲ್ಲಿಯೇ ಆಡಳಿತ ನಡೆಸಿದರೆ ಅನಕ್ಷರಸ್ಥರಿಗೆ, ಗ್ರಾಮೀಣ ಭಾಗದ ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಸುಲಭವಾಗಿ ಅರ್ಥವಾಗುವುದರಿಂದ ಕನ್ನಡವನ್ನು ಬಳಸುವ ಮೂಲಕ ಕನ್ನಡ ಏಳಿಗೆಗೆ ನಾವೆಲ್ಲರೂ ಒಟ್ಟಾಗಿ ಕೈಜೋಡಿಸೋಣ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣವನ್ನು ತೊಡುತ್ತಿದ್ದೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೆ 66ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡಕ್ಕಾಗಿ ನಾವು ಅಭಿಯಾನದಡಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಹಯೋಗದೊಂದಿಗೆ ದೇವನಹಳ್ಳಿ ತಾಲೂಕಿನ ಐತಿಹಾಸಿಕ ಕೋಟೆಯ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ಸಾಮೂಹಿಕ ಕನ್ನಡ ಗೀತ ಗಾಯನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಲು ನಾವೆಲ್ಲರೂ ಶ್ರಮಿಸಬೇಕು ಎಂದರು. ಕೆಲವು ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು ಕೂಡ ಒಂದೊಂದು ಅಕ್ಷರ ಅದರಲ್ಲಿ ಸೇರ್ತದೆ. ಆದರೆ ಇವತ್ತು ವಿಧಾನಸೌಧದಲ್ಲಿ ಸದನದಲ್ಲಿ ನಡೀತಾ ಇರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಬೇಕಾದಾಗ ಕನ್ನಡದಲ್ಲೇ ಮಾತನಾಡ್ತಾ ಇರ್ತಾರೆ, ಮಾತಾಡ್ತಾ ಆಂಗ್ಲ ಭಾಷೆಗೆ ಹೊರಗಾಗ್ತಾರೆ. ಆ ಒಂದು ಸಂದರ್ಭ ನೋಡಿದಾಗ ನಮಗೇನು ಅನಿಸ್ತದೆ ಅಂತೇಳಿದ್ರೆ, ಕನ್ನಡದನ್ನು ಕೊಲೆ ಮಾಡ್ತಾ ಇದ್ದಾರೆ ಇವರು. ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿ ಬೆಳೆದು ಕನ್ನಡದ ಶಾಸಕರಾಗಿ ಕನ್ನಡದಲ್ಲಿ ಆಡಳಿತ ಸೇವೆ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂಥ ಹಳ್ಳಿಗಳಲ್ಲಿ ವಾಸ ಮಾಡುವಂಥ ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅವ್ರು ಕೆಲವೊಂದು ಆಂಗ್ಲ ಭಾಷೆ ಅವ್ರಿಗೆ ಅರ್ಥ ಆಗದೆ ಇರುವಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಅವ್ರ ಜೊತೆ ವ್ಯವಹರಿಸಿದ ಮಾತ್ರ ಕನ್ನಡಕ್ಕೆ ಬೆಲೆ ಬರ್ತದೆ. ಈಗಾಗಲೇ ನಾನು ಪ್ರತಿಯೊಂದು ಕೆಲವೊಂದು ಸ್ಲೋಗನ್ಗಳಲ್ಲಿ ನೋಡಿ ಆ ಒಂದು ಈ ಪ್ರಚಾರದಲ್ಲಿ ನೋಡಿದ್ದೀನಿ. ಆ ಪ್ರಚಾರದಲ್ಲಿ ನೋಡ್ತಾ ಇರಬೇಕಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಜನ ಯಾವ ರೀತಿ ಮಾತಾಡಿದ್ರು ಕೂಡ ಅದ್ರ ಕಡೆ ಒತ್ತು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಏನು ಪತ್ರಿಕೆಯಲ್ಲಿ ಉಳಿಯೋ ಬದಲು ಅಥವಾ ಪೇಪರ್ಗಳಲ್ಲಿ ಪ್ರಕಟಣೆ ಮಾಡುವ ಬದಲು ಕನ್ನಡದಲ್ಲಿ ವ್ಯವಸ್ಥೆ. ಕನ್ನಡಕ್ಕಾಗಿ ನಾವು ಅಭಿಯಾನದಡಿ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಅವರು ಮಾತನಾಡಿ, ಎಲ್ಲರೂ ಕನ್ನಡ ಭಾಷೆಯಲ್ಲಿ ವ್ಯವಹರಿಸುವುದರೊಂದಿಗೆ ಹೊರ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿರುವವರೆಗೂ ಕನ್ನಡ ಕಲಿಸುವ ಕೆಲಸವಾಗಬೇಕು ಎಂದರಲ್ಲದೆ ಆಂಗ್ಲ ಭಾಷಾ ವ್ಯಾಮೋಹಕ್ಕೆ ಒಳಗಾಗದೆ ದೈನಂದಿನ ಜೀವನದಲ್ಲಿ ಕನ್ನಡ ಭಾಷೆ ಬಳಕೆಯಾಗಬೇಕು ಹಾಗೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳು ಹೆಚ್ಚಿನ ಒತ್ತು ನೀಡಬೇಕು ಅಂತ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಿದ್ದೀವಿ. ಈ ವರ್ಷ ವಿಶೇಷ ಏನಂದರೆ, ಒಂದು ವಾರದ ಮುಂಚೆನೇ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಈ ನಮಗೆ ಸರ್ಕಾರದ ಸುತ್ತಲೇ ಬಂದಿದ್ದು ಸೋಮವಾರ ಇರ್ಬೋದು, ಶುಕ್ರವಾರ. ಹಾಗಾಗಿ ನಾವು ಸೋಮವಾರದಿಂದ ಈ ಕಾರ್ಯಕ್ರಮ ಶುರು ಮಾಡಿ ಇವತ್ತು 100,00,000 ಜನರು 3 ಪದಗಳನ್ನು ವಿಶ್ವಾದ್ಯಂತ ಆಡಿದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲೂ ಇದನ್ನು ನಾವು ಅಳವಡಿಸ್ಕೊಂಡು ಶಾಸಕರ ಜೊತೆ ಸೇರಿ ಮತ್ತು ಅಧ್ಯಕ್ಷರ ಜೊತೆ ಸೇರಿ ಎಲ್ಲ ಅಧಿಕಾರಿಗಳು ಸೇರಿ ಈ ಒಂದು 3 ಹಾಡನ್ನು ಇವತ್ತು ಆಡಿದ್ದೀವಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ನಮ್ಮ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಹೊರರಾಜ್ಯ ಜನರು ಬಂದು ಇಲ್ಲಿ ನೆಲೆಸುತ್ತಿದ್ದಾರೆ. ಯಾಕೆಂದರೆ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ ಮೇಲೆ ಇಲ್ಲಿ ಜನಸಂಖ್ಯೆ, ಹೊರಗಡೆಯಿಂದ ಬರೋ ಜನಸಂಖ್ಯೆ ಮತ್ತು ಇಂಡಸ್ಟ್ರೀಸ್ ಬರೋದ್ರಿಂದ
ರಾಜ್ಯಗಳಿಂದ ಬರುವಂಥ ಜನಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲರೂ ಕನ್ನಡ ಮಾತಾಡಬೇಕು. ಮಾತಾಡೋಕೆ ಬರಲಿಲ್ಲ ಅಂದರೆ ಕನ್ನಡವನ್ನು ಕಲ್ತ್ಕೊಂಡು ದೈನಂದಿನ ಜೀವನದಲ್ಲಿ ಕನ್ನಡ ಪದವನ್ನು ನಿಧಾನವಾಗಿ ಕಲ್ತ್ಕೊಂಡು ಕನ್ನಡ ಮಾತಾಡಲಿಕ್ಕೆ ಇದು ಮಾಡಬೇಕು. ಆಮೇಲೆ ನಮ್ಮ ಜನಗಳನ್ನು ಅವ್ರ ಹತ್ರ ಮಾತಾಡಬೇಕಾದ್ರೆ ಕನ್ನಡದಲ್ಲೇ ಮಾತಾಡಬೇಕು. ನಮ್ಮಲ್ಲಿ ಎಷ್ಟೋ ಸಲ ನೋಡಿದ್ದೀವಿ, ನಮ್ಮ ಕನ್ನಡ ಬಂದ್ರೂ ನಾವು ಬೇರೆ ಭಾಷೆ ಮತ್ತು ಇಂಗ್ಲೀಷಲ್ಲಿ ಮಾತಾಡುವಂಥ ವ್ಯಾಮೋಹಕ್ಕೆ ಹೋಗ್ತೀವಿ. ಅದನ್ನು ಬಿಟ್ಟು ನಾವು ಪ್ರಪ್ರಥಮವಾಗಿ ಕನ್ನಡದಲ್ಲಿ ಅವ್ರ ಜೊತೆ ಸಂವಾದ ಮಾಡಬೇಕು. ಅವರಿಗೆ ಕನ್ನಡ ಬಂದರೆ ನಾವು ಕನ್ನಡದಲ್ಲಿ ಮಾತಾಡಬೇಕು. ಈ ಸಮಯದಲ್ಲಿ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಹಾಗೂ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರು ಕನ್ನಡ ಗೀತೆಗಳನ್ನು ಹಾಡುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ರೇಖಾ ವೇಣುಗೋಪಾಲ್, ಉಪಾಧ್ಯಕ್ಷರಾದ ಪುಷ್ಪಲತಾ, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಉಪವಿಭಾಗಾಧಿಕಾರಿ ಅರುಳ್ ಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಆರಾಧ್ಯ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಮಹೇಶ್ ಎನ್ಎಸ್, ಅಧಿಕಾರಿಗಳು, ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಘ ಟಿವಿ, ದೇವನಹಳ್ಳಿ. ಇದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.